हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्यादिदेवी या तस्यै वाचे नमो नमः अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम् श्रीगुरुभ्यो नमः हरिः ॐ ಅಕ್ಷರಗಳ ಬರವಣಿಗೆಯ ಕುರಿತಾದ ಒಂದಿಷ್ಟು ಜಿಜ್ಞಾಸೆಗಳು ಬಾಕಿ ಇತ್ತು ಅದನ್ನ ಈಗ ನಾವು ಆ ವೈಟ್ ಬೋರ್ಡ್ ಬರೆದ ಅಭ್ಯಾಸ ಮಾಡೋಣ ವೈಟ್ ಬೋರ್ಡ್ ಆನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಯಾಕೆ ನನಗೆ ಈಗ ಆಗತ್ತೆ ನಾವು ಗುಣಿತಾಕ್ಷರಗಳನ್ನೆಲ್ಲ ನೋಡ್ತಾ ಬಂದ್ವಿ ಬರುವಾಗ ಅದರ ಪಕ್ಕದಲ್ಲಿ ಅದಕ್ಕೆ ನಾವು ಆ ಚಿಹ್ನೆಗಳನ್ನ ಜೋಡಿಸಿದ್ರೆ ಆಯ್ತು ಅಂತ ಈಗ ಆ ಅನ್ನೋದಕ್ಕೆ ಕೇವಲ ಮೇಲೊಂದು ಈ ಗೆರೆ ಬರುವಂತದ್ದಾಗಿತ್ತು ಆಮೇಲೆ ಆ ಅನ್ನೋದಕ್ಕೆ ಪಕ್ಕದಲ್ಲೊಂದು ಗೆರೆ ಈ ಅನ್ನೋದಕ್ಕೆ ಕೇವಲ ಮೇಲೆ ಒಂದು ಆ ಹಿಂಭಾಗಕ್ಕೆ ಗೆರೆ ಈ ಅನ್ನೋದು ಪಕ್ಕದಲ್ಲಿ ಉ ಅನ್ನೋದು ಅದರ ಕೆಳಭಾಗಕ್ಕೆ ಉ ಅನ್ನೋದಕ್ಕೆ ಅದರ ಭಾಗವನ್ನು ಉಲ್ಟ ಮಾಡಿ ಮೇಲಕ್ಕೆ ಮುಂದಕ್ಕೆ ಎಳೆದ್ರೆ ಉ ಆಗ್ತಿತ್ತು ಋ ಕೆಳಗೆ ಅದೇ ಭಾಗವನ್ನು ಮತ್ತೊಂದು ಗೆರೆ ಎಳೆದ್ರೆ ರಿಲ್ ಆಗಿತ್ತು ಎ ಅನ್ಲಿಕ್ಕೆ ಮೇಲೆ ಒಂದು ಕೊಂಬು ಆ ಗೆರೆಯ ಮೇಲೆ ಒಂದು ಕೊಂಬು ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ಕೊಂಡ್ರೆ ಐ ಆಗ್ತಿತ್ತು ಹಾಗೇನೆ ಓ ಬರೆಯುವಾಗ ಒಂದು ಗೆರೆ ಮುಂದಕ್ಕೆ ಅದರ ಮೇಲೆ ಒಂದು ಕೊಂಬು ಇದು ಓ ಇದೇ ಗೆರೆಯ ಮೇಲೆ ಇನ್ನೊಂದು ಎರೆ ಹೇಳಿದ್ರೆ ಅವು ಯಾವುದೇ ಅಕ್ಷರವನ್ನು ಬರೆದ ಮೇಲೆ ಅದರ ಮೇಲೆ ಒಂದು ಸೊನ್ನೆ ಹೇಳಿದ್ರೆ ಅದು ಅಂ ಅದರ ನಂತರದಲ್ಲಿ ಎರಡು ಸೊನ್ನೆಗಳನ್ನು ಹೇಳಿದ್ರೆ ಅದು ಅಹ ಅಂತ ಆಗಿತ್ತು ಅಂತ ಇಷ್ಟು ನೋಡಿದ್ವಿ ನಾವು ಕೆಲವರು ಪ್ರಶ್ನೆ ಕೇಳಿದ್ರು ಕೆಲವು ಕಡೆ ಮಾ ಅರ್ಧ ಬರೀತಾರೆ ಕೆಲವು ಕಡೆ ಮಾ ಅನ್ನೋದನ್ನ ಬದಲು ಮೇಲೆ ಸೊನ್ನೆ ಹಾಕ್ತಾರೆ ಯಾವ್ದು ಬರಿಬೇಕು ಅಂತ ವಾಕ್ಯದ ಕೊನೆಯಾದಾಗ ಅಂದ್ರೆ ಒಂದು ವಾಕ್ಯ ಮುಗಿಸಿದಾಗ ಅಥವಾ ಒಂದು ಯಾರದ್ದಾದ್ರೂ ಮುಖ್ಯವಾದ ಮಾತು ಡೈಲಾಗ್ ರೂಪದಲ್ಲಿ ಇದ್ದು ಅದಕ್ಕೆ ಇನ್ವರ್ಟೆಡ್ ಕೊಮಾದಲ್ಲಿ ನಾವು ಮುಗಿಸ್ತೇವೆ ಅಂತಾದಾಗ ಅದರ ಕೊನೆಯಲ್ಲಿ ನಾವು ಯಾವಾಗಲೂ ಮು ಅಂತ ಅರ್ಧವನ್ನು ನಿಲ್ಲಿಸ್ತೇವೆ ಇಲ್ಲ ಅದು ಕಂಟಿನ್ಯೂ ಆಗ್ತಾ ಇದೆ ಮುಂದೆ ವಾಕ್ಯ ಇನ್ನೂ ಬೇರೆ ಇದೆ ಅಂದಾಗ ಆಗ ನಾವು ಮೇಲೆ ಸೊನ್ನೆ ಪ್ರಯೋಗ ಮಾಡ್ತೇವೆ ಇಷ್ಟರಲ್ಲೂ ಒಂದು ಬದಲಾವಣೆ ಆಗುತ್ತೆ ವಾಕ್ಯದ ಮಧ್ಯದಲ್ಲಿ ಮಧ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂದ್ರೆ ಪರದಲ್ಲಿ ಸ್ವರಾಕ್ಷರ ಇದ್ರೆ ಪೂರ್ವದಲ್ಲಿ ಸೊನ್ನೆ ಬರುವ ಅವಕಾಶ ಇದ್ರೆ ಆವಾಗ ಆ ಇದು ಸೊನ್ನೆಯ ಬದಲು ಇದು ಮೂ ಆಗಿಬಿಡುತ್ತೆ ಮೂ ಮಾತ್ರ ಆಗುದಲ್ಲ ಇನ್ನು ಮುಖ್ಯವಾಗಿ ಮು ಅನ್ನೋದು ಸೇರಿ ಮಾ ಆಗುತ್ತೆ ಈ ಇದ್ರೆ ಮೀ ಆಗುತ್ತೆ ಈ ಇದ್ರೆ ಮೀ ಆಗುತ್ತೆ ರು ಇದ್ರೆ ಋ ಆಗುತ್ತೆ ಏನಿದೆಯೋ ವಕ್ತು ಮೀದೃಶಂ ವಕ್ತು ಈ ದೃಶಂ ರಾಮಮೇತಿ ರಾಮಂ ಏತಿ ರಾಮಂ ಇತಿ ರಾಮಮಿತಿ ಮಧುಸೂದನ ಉತ್ತರತಿ ಮಧುಸೂದನ ಮುತ್ತರತಿ ಎಲ್ಲಿ ಮುಂದೆ ಮತ್ತೆ ಸ್ವರ ಅದೇ ವಾಕ್ಯದ ನಿರಂತರ ಸಂಬಂಧದಿಂದ ಸ್ವರಾಕ್ಷರ ಬಂತು ಅಂತಂದ್ರೆ ಅನುಸ್ವಾರಕ್ಕೆ ಪರದಲ್ಲಿ ಸ್ವರ ನಿರೂಪಣೆ ಆಯಿತು ಅಂದ್ರೆ ಅದನ್ನ ಮು ಅನ್ನುವುದು ಬಂದ ಆವರಿಸಿಕೊಳ್ಳುತ್ತೆ ಇದರ ಬದಲು ಇದು ಬರುತ್ತೆ ಸೊನ್ನೆಯ ಬದಲು ಮೂ ಬರುತ್ತೆ ವಾಕ್ಯ ಕೊನೆ ಯಾವಾಗ್ಲೇ ಆದ ನೀವು ದಂಡ ಅಂತ ಹಾಕ್ತಿರಲ್ಲ ಫುಲ್ ಸ್ಟಾಪ್ ಅಂತ ನಾವು ನಾವು ಬೇರೆ ಭಾಷೆಯಲ್ಲಿ ಹೇಳ್ತೇವೆ ಅದು ಫುಲ್ ಸ್ಟಾಪ್ ಆಗುದಿಲ್ಲ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ದಂಡ ಆಗುತ್ತೆ ಈ ದಂಡ ಅನ್ನೋದು ಎಲ್ಲಿ ಹಾಕ್ತೇವೆ ಅದ್ರ ಕೊನೆಯಲ್ಲಿ ಮೂ ಬಂದ್ರೆ ಅದು ಎಂಜನಾಕ್ಷರದ ಭಾವವನ್ನ ಹೊಂದುತ್ತೆ ಮೂ ಅಂತ ಆಗುತ್ತೆ ಇಲ್ಲ ಮುಂದುವರಿಯುತ್ತೆ ಇನ್ನು ಇದೆ ಎಂದಾಗ ಮುಂದಿನ ಅಕ್ಷರದ ಜೊತೆಗೆ ಸೇರ್ಕೊಳ್ಳುತ್ತೆ ಸೇರ್ಕೊಂಡಾಗ ಅದು ಸ್ವರ ಆಗಿದ್ರೆ ಡಾಟ್ ಆಗುತ್ತೆ ಸ್ವರ ಅಲ್ಲದೇ ಇದ್ರೆ ಮಕಾರ ಆಗಿ ಸ್ವರ ಅಲ್ಲದೆ ಇದ್ರೆ ಮೇಲೆ ಅನುಸ್ವಾರವಾಗಿ ಹಾಗೆ ರೂಪ ಇರುತ್ತೆ ಅದರಿಂದಾಗಿ ಇದು ಒಂದು ಇನ್ನು ಕ್ತ ಎಲ್ಲ ಅಕ್ಷರಗಳನ್ನೊಮ್ಮೆ ಬರೆಯುವುದು ಅಂತ ಆದ್ರೆ ಕೆಲವರಿಗೆ ಯಾವುದು ಮೊದ್ಲು ಬರಿಬೇಕು ಯಾವುದು ನಂತರ ಬರಬೇಕು ಅಂತ ಹೀಗಿದೆ ಡೌಟ್ ಕಕಾರಕ್ಕೆ ಕಕಾರ ಅಡಿ ಒತ್ತು ಕೊಟ್ಟಾಗ ಕ ಆಗುತ್ತೆ ಕಕಾರಕ್ಕೆ ಚಕಾರ ಈಗ ಕ ಅನ್ನೋದ್ರ ಮುಂದೆ ಖ ಬರುತ್ತೆ ಬೇಕಿದ್ರೆ ಆದ್ರೆ ಖಾಕೆ ಮತ್ತೊಂದು ಖ ಬರುವುದಿಲ್ಲ ಯಾವತ್ತೂ ಆದರೂ ಬರುವುದಿಲ್ಲ ಬಂದರೂ ಈ ಪೂರ್ವದ ಅಕ್ಷರಕ್ಕೆ ಕರ್ತ್ವ ಒಂದು ಈ ಅಕ್ಷರದ ಪರದಲ್ಲಿ ಮಹಾಪ್ರಾಣ ಬರಬಹುದು ಆದರೆ ಬರುವಾಗ ಮುಂದಿನ ಪೂರ್ವದ ಅಕ್ಷರ ಅಲ್ಪ ಪ್ರಾಣ ಆಗಿ ಆಗುತ್ತೆ ಆ ಹೇಳಿ ಸ್ಮಿತಾ ಅವನು ಇದು ಮಕಾರ ಎಂಡ್ ಆಗೋದಕ್ಕೆ ವ್ಯಂಜನೋ ಅನುಸ್ವಾರನ ಅನ್ನೋದಕ್ಕೆ ಕೆಲವು ಎಕ್ಸಾಂಪಲ್ಸ್ ಕೊಟ್ಟರೆ ಹೆಲ್ಪ್ ಆಗ್ಬೋದು ಅನ್ಸುತ್ತೆ ಹ್ಮ್ ನಾನು ಸ್ವರ ಸುರುವುದಕ್ಕೆ ಹೇಳ್ದೆ ಹ್ಮ್ ಬಿಡಿಸುವ ಹಾಗೆ ಏನಾಗುತ್ತೆ ಅಂದ್ರೆ ರಾಮಂ ಸ್ತೌತಿ ಅಲ್ಲಿ ಮುಂದೆ ಸ್ತೌತಿ ಇದೆ ಆಗ ರಾಮಂ ಸ್ತೌತಿ ಅಂತ ಆಗುತ್ತೆ ಇಲ್ಲ ರಾಮಂ ಉತ್ತರತಿ ಆಗ ಮುತ್ತರತಿ ಆಗುತ್ತೆ ಮುಂದೆ ಸ್ವರಾಕ್ಷರ ಇದ್ದರಿಂದ ಜನಾಧಿಕಾರ ಪ್ರವರ್ ಜನಾಧಿಕಾರಂ ಉದ್ಘೋಷಯತಿ ಜನಾಧಿಕಾರ ಉದ್ಘೋಷಯತಿ ದೇಶಂ ವಿಘಟಯತಿ ಅಂತ ಬಂದಾಗ ಶಂ ವಿ ಇಲ್ಲಿ ಈ ಸ್ವರ ಈ ವ್ಯಂಜನಾಕ್ಷರ ಇದ್ದಾಗ ಡಾಟು ಹಾಗೆ ಉಳಿಯತ್ತೆ ಅಲ್ಲಿ ಮಕಾರ ಬರುವುದಿಲ್ಲ ಕೊನೆಯ ಅಕ್ಷರ ವಾಕ್ಯದ ಕೊನೆಯ ಅಕ್ಷರ ಅನುಸ್ವಾರ ಬಂದ್ರೆ ಅದು ಹೀಗುಳಿಯತ್ತೆ ಈಗ ಸಂದರ್ಶ ಅಹಂ ಕೃಷ್ಣಂ ಅದರ್ಶಯಂ ನಾನು ಉಡುಪಿ ಕೃಷ್ಣನನ್ನು ಯಾರಿಗೋ ತೋರಿಸಿದೆ ಅದರ್ಶಯಂ ಅದರ್ಶಯಂ ಅಂತ ವಾಕ್ಯ ಮುಗಿಯಿತು ಆಗ ಅಲ್ಲಿಗೆ ನಿಂತು ಹೋಗುತ್ತೆ ಇದು ಎಲ್ಲ ಕಡೆಗೂ ಸಮಾನ ಸಂಸ್ಕೃತದ ಕನ್ನಡದಲ್ಲೇ ಸಂಸ್ಕೃತವನ್ನು ಬರೆದಾಗಲೂ ಈ ನಿಯಮ ಸಾಮಾನ್ಯ ಹಾಗೆ ಉಳ್ಕೊಳ್ಳುತ್ತೆ ಕಕಾರಕ್ಕೆ ಚ ಬಂದಾಗ ಕಕಾರಕ್ಕೆ ಪ ಬಂದಾಗ ಪ

ಆದರೆ ಇದನ್ನು ಹೀಗೆ ಬರೆಯುವುದಿಲ್ಲ ಇದಕ್ಕೊಂದು ಬೇರೆನೇ ಸ್ಪೆಷಲ್ ರೂಪವನ್ನು ಸಂಸ್ಕೃತದಲ್ಲಿ ಬಳಸ್ಕೊಳ್ತಾರೆ ಅದು ಹೀಗಿರುತ್ತೆ ಇಲ್ಲೂ ಕ್ಷಾನೆ ಇರುವುದು ಇದು ಕಾದ ಭಾಗ ಇದು ಶಾದ ಭಾಗ ಭಾಗ ಅದರಲ್ಲಿ ಹೇಗೆ ಯೂಸ್ ಮಾಡಿದ್ದಾರೆ ಅನ್ನೋದು ಅದು ಸಿಂಬಲ್ ಮೂಲಕ ಗುರುತಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಸ್ತುತಃ ಕಾ ಬರೆದ ಮೇಲೆ ನಾವು ಶಾ ಹೀಗ್ ಮಾಡ್ತೀವಿ ಶಾ ಈಗ ಹಾ ನಾನು ಆಗ ಹೇಳಿದ್ದನ್ನ ನೀವು ಗಮನಿಸಿದ್ರೆ ವಾಕ್ ಪ್ರಾಕ್ಷಿಕ್ಷಣ ಅಂತಿದ್ದಾಗ ಆಗ ಹೀಗೆ ಬರುತ್ತೆ ಈ ನಾನು ಉಪಯೋಗಿಸಿದ್ದಾಗ ಮೂರ್ಧನ್ಯ ಶಾರಕ್ಕೆ ಇದು ತಾಲವೇ ಶಕಾರ ಶಿಕ್ಷಣ ಅಂದಾಗ ಹೀಗೆ ಇರುತ್ತೆ ಇದು ಕರೆಕ್ಟು ಆದರೆ ಪ್ರತ್ಯಕ್ಷಷ್ಟಿ ಅಂತಿದ್ದಾಗ ಆಗ ಪ್ರತ್ಯಕ್ಷಷ್ಟಿ ಹೀಗೆ ಆಗುತ್ತೆ ಷಷ್ಟಿ ಪ್ರತ್ಯಕ್ಷ इन सेर अस्े प्रत्यक्ष प्रत्यक्ष क्षिपणी ಇದು ಕಕಾರಕ್ಕೆ ಸಂಬಂಧಪಟ್ಟಂತೆ ಆಯಿತು ಹಾಗೆ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ವಾಕ್ ಸಮರ ಇನ್ನು ಮುಂದೆ ಗಕ್ಕೆ ಬರುತ್ತೆ ಗ ಬಂದಾಗಲೂ ಹಾಗೆ ಮಹಾಪ್ರಾಣಾಕ್ಷರ ಬರಬಹುದು ಕಾಕ್ಕೆ ನಂತರ ಗ ಕಾ ಬರುದಿಲ್ಲ ಅಂದ್ರೆ ಗಕ್ಕೆ ಕ ದೇಶ ಎಲ್ಲೂ ಕಾಣಲ್ಲ ಹಾಗೆ ಯೂಸ್ ಮಾಡಲಿಕ್ಕೆ ಉಪಯೋಗಕ್ಕೆ ಅವಕಾಶವೇ ಇರಲ್ಲ ಇನ್ನು ಅದರ ನಂತರ ಗುದ್ದ ಆಗುತ್ತೆ ಗುದ್ದ ಆಗುತ್ತೆ ದುಗ್ಧ ದುಗ್ಧ ಮುಗ್ಧ ಇಲ್ಲೆಲ್ಲ ಧ ಬರುತ್ತೆ ಆಮೇಲೆ ಇದೇ ಗಾಕೆ ಯಾ ಬಂದ್ರೆ ಗ್ಯಾ ಆರೋಗ್ಯ ಗಾಕೆ ರಾ ಬಂದ್ರೆ ಅಗ್ರ ಗಾಕ್ಕೆ ಲ ಬಂದ್ರೆ ಗ್ಲಪಯತಿ ಗ್ಲಾನಿ ಗ್ಲಾನಿ ಅಂದ್ರೆ ಬಾಡಿ ಹೋಗುದು ಗ ಕೆ ವಾ ಬಂದ್ರೆ ಯುಗ್ವಾ ಯುಗ್ವಾ ಅಂತಂದ್ರೆ ಜೋಡಿ ಗ ಕೇಶ ಕ್ಷ ತೀರ ಎರಡು ಬೇರೆನೇ ಪದ ಆಗಿ ಅದು ಜೋಡಣೆ ಆದಾಗ ಬರುತ್ತೆ ಕ್ಷ ತುಂಬಾ ಅಪರೂಪ ಈ ಪದಗಳ ಬಳಕೆ

ಬೇರೆ ಅಕ್ಷರಗಳ ಜೊತೆ ಹಾಗೂ ತುಂಬಾ ಕಮ್ಮಿ ಅಕ್ಷರಗಳು ಬರ್ತವೆ ಆದ್ರೆ ವ್ಯಂಜನ ಅಕ್ಷರಗಳು ಸೇರುವುದು ಕಷ್ಟ ಖಾಕೆ ಅಂದ್ರೆ ಘಕ್ಕೆ ಆಗಿದೆ ಘ್ರಾಣ ಘ್ರಾಣ ಆಗತ್ತೆ ಅದು ಬಿಟ್ಟು ಬೇರೆ ಅಕ್ಷರ ಘಕ್ಕೆ ಬೇರೆ ಅಕ್ಷರ ಇಲ್ಲ ಯ ರ ಘ್ವಾ ಆಗುತ್ತೆ ಎಲ್ಲವೋ ಕೆಲವು ಕಡೆ ಬರುವ ಸಾಧ್ಯತೆಗಳಿವೆ ಹ್ಮ್ ಅಷ್ಟೆ ಅದಾದ್ಮೇಲೆ ಚು ಚಾಕ್ಕೆ ಹಾಗೇನೆ ಚು ಪರದಲ್ಲಿ ಛಾ ಪ್ರಾಣ ಮಹಾಪ್ರಾಣ ಬರುತ್ತೆ ಚೂ ಆದ್ಮೇಲೆ ಟವರ್ಗಾಗ್ಲಿ ಆಗ್ಲಿ ಚವರ್ಗಾಗ್ಲಿ ಪವರ್ಗಾಗ್ಲಿ ಬರುವುದಿಲ್ಲ ಚಾದಲ್ಲಿ ಚೂ ಆಗುತ್ತೆ ಅಚ್ಯುತ ಚಕ್ಕೆ ಯಾವತ್ತು ಕಮ್ಮಿ ಚುರ ಚಲ ಆಗತ್ತೆ ಯಾರಲ್ಲೂ ಆಗುತ್ತೆ ತುಂಬಾ ಅಪರೂಪ ಇದು ಮುಂದಿದ್ದಂತೂ ಕಷ್ಟ ಅಂದ್ರೆ ಚ ಅಂತ ಕೊನೆಗೆ ವಾಕ್ಯಗಳ ನಿಲ್ಲುವುದೇ ಇರುವುದಿಲ್ಲ ಯಾಕಂದ್ರೆ ಒಂದು ಅದು ಕ್ಕೆ ಬಂದು ನಿಲ್ಲುತ್ತೆ ಜಲಮುಕ್ ಅದೇ ಅಂತ ಕಾಣತ್ತೆ ಅದರ ನಂತರ ಟಾಕೆ ಟುವ ನಾಟ್ಯ ನಾಟ್ಯ ಇದು ಯಾವಾಗಲೂ ಕೂಡ ಆ ಟ ಬಂದಾಗ ಟ ಅರ್ಧ ಬರಿಬೇಕು ಇದು ಚೂರು ಹೆಚ್ಚು ಕಮ್ಮಿ ಆದರೆ ಹೀಗೆ ಬಂದರೆ ದ ಆಗಿಬಿಡುತ್ತೆ ಅದಕ್ಕೆ ಕೆಲವರು ಬರೆಯುವಾಗ ಹೀಗೊಂದು ದ ಕೊಡ್ತಾರೆ ಅದು ಸ್ಪಷ್ಟ ಆಗುತ್ತೆ ಅಂತ ಆದರೆ ಟ ಹೀಗೆ ಪೂರ್ತಿ ಮುಂದುವರೆಗೆ ಬಂದು ಆಮೇಲೆ ಹೀಗೆ ಬಂದರೆ ಆವಾಗ ಅದು ಟ ಅರ್ಧ ಅಂತ ಗೊತ್ತಾಗುತ್ತೆ ಟ್ರ ರಾಷ್ಟ್ರ ರಾಷ್ಟ್ರ ಉಷ್ಟ್ರ ದಂಸ್ಟ್ರ ಇದೆಲ್ಲ ಟ್ರ ಅನ್ನೋದಕ್ಕೆ ಗೊತ್ತಾಗುವಂತ ಶಬ್ದ ಲ ಇರುವುದಿಲ್ಲ ಎಲ್ಲ ಊರಿನ ಹೆಸರುಗಳೆಲ್ಲ ಬರೆಯುವಾಗ ವಿಟ್ಲ ಅಂತ ಬರಿಬೇಕಾದ್ರೆ ಟಗೆ ಪಕ್ಕದಲ್ಲ ಕೊಟ್ರೆ ಆಯ್ತು ಶಾಖಾಟ್ ಶಾಖ ಆಗ ಹೀಗೆ ಅರ್ಧ ಶ ಅರ್ಧ ಟು ಬರ್ದು ಶಾ ಬರ್ದ್ರಾಯ್ತು ಪ್ರಾವ್ರಿಟ್ ಶಾಖೆ ಆಯ್ತು ಹಾಗೆ ಡಾನು ಕೂಡ ಡಾದಲ್ಲೂ ಡಾಕ್ಕೆ ಮಹಾಪ್ರಾಣ ಸಂಬಂಧ ಬರಬಹುದು ಢ ಅಪರೂಪ ಆದರೆ ಬಂದ್ರೆ ಹೀಗೆ ಬರುತ್ತೆ ಈಗ ಢಕ್ಕೆ ಢ ಒತ್ತು ಬರಲ್ಲ ಯಾವುದೇ ಖಾಕೆ ಖಾವತ್ತು ಬರಲ್ಲ ಝರೀನು ಹಾಗೆ ಜಿಯ

ಬರುತ್ತೆ ಕಕಾರ ಇದ್ದಾಗ ಎಲ್ಲ ಕಡೆ ಒಂದು ಕಾಮನ್ ಇದೆ ಅದೇ ಅಕ್ಷರ ರಿಪೀಟ್ ಆಗುದಿರುತ್ತೆ ಕೆ ಡ ಒತ್ತು ಆಗ ಬರೆಯುವಾಗ ಅದರ ಕೆಳಗಡೆನೆ ಸಣ್ಣ ಅಕ್ಷರ ಬರೆಯುವುದು ಕ್ರಮ ಡ ಮತ್ತೆ ಮಹಾಪ್ರಾಣನೇ ಬರಿಬಹುದು ಇದಕ್ಕೆ ಡ ಅರ್ಧಾಕ್ಷರ ಉಳಿಸ್ಕೊಳ್ಳುವಾಗ ಯಾವಾಗ್ಲೂ ಕೂಡ ಈಗ ಕಣ್ವ ಅರಣ್ಯ ಕಣ್ವ ಇಂಡ್ರಾ ತುಂಬಾ ಕಮ್ಮಿ ಎಲ್ಲ ಊರೇ ಸುಖ ಬರಬೇಕಷ್ಟೇ ಇಲ್ಲ ತುಂಬ ಡ ಅಣಕಾರಕ್ಕೆ ಡ ಅಂಡ ಅಂಡಕೋಶ ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ಬರುವ ಅಂಗ ಅದಕ್ಕೆ ಡ ಬರುತ್ತೆ ಅದು ಇನ್ನೊಂದೇನು ಅಂದ್ರೆ ಡ ನಕಾರ ಹಿಂದೆನೂ ಅಷ್ಟೆ ಅಂಗ नकार के गा बरत नकार के का बरत अंका इधुंगा अंतर था न्यानु हागे भंजना इधु न्या इधु जा भंजना ಹಾಗೆ ಮುಂದೆ ಹೋದ್ರೆ ದ ಅತಾಕೆ ನೋಡ್ತಾ ಹೋದರೆ ತಾಕೆ ತವರ್ಗದಲ್ಲಿ ವರ್ಗದಲ್ಲಿ ಅದೇ ಅಕ್ಷರ ರಿಪೀಟ್ ಆಗುತ್ತೆ ಅತ್ತ ಅತ್ತಾಚರಾಚರ ಗ್ರಹಣಕ್ಕೆ ನ ಒತ್ತಿದೆ ನೂತ್ನ ತಾಕೆ ನ ಒತ್ತು ತೆ ಪತ್ತು ತತ್ಪರತಾ ಅಂದ್ರೆ ಇದು ಸ್ವತಂತ್ರವಾಗಿ ದೆಪ ಇರೋದಿಲ್ಲ ಮುಂದೆ ಬೇರೆ ಅಕ್ಷರ ಬಂದಾಗತ್ತ ಬರುತ್ತೆ ಅಂದ್ರೆ ಇದೆಲ್ಲವೂ ಕೂಡ ಪೂರ್ವದಲ್ಲಿ ಬೇರೆ ಅಕ್ಷರ ಬಂದಾಗ ಹೇಗ್ ಬರುತ್ತೆ ಅನ್ನೋದಕ್ಕೆ ಅದಾದ್ಮೇಲೆ ದಕ್ಕೆ ಒತ್ತು ಇದು ತುಂಬಾ ಕಡೆ ಬಂದೇ ಬರುತ್ತೆ ಉಪಯೋಗ ಆಗುತ್ತೆ ದಕ್ಕೆ ದತ್ತು ಅದನ್ನು ಕೆಲವರು ಇನ್ನೂ ಶಾರ್ಟ್ ಆಗಿ ಹೀಗೆ ಮಾಡಿಬಿಡ್ತಾರೆ ಇದು ದಾನೆ ಆಗುತ್ತೆ ಆದರೆ ಇದು ಯಾಕೆ ಹೋದಾಗ ಹೀಗಾಗುತ್ತೆ ಯಾಕೆ ಹೋಗುದು ಅಂದರೆ ಏನಾಗ್ತಿದೆ ಇದು ದ್ಯ ದ ಅರ್ಧ ಬರ್ದು ಇಲ್ಲಿ ಯಾವನ್ನ ಕಂಪ್ಲೀಟ್ ಮಾಡಿದರೆ ದ್ಯ ಇದು ಬರೀ ಅಷ್ಟಷ್ಟೇ ಉಳಿಯಿತು ಅಂದ್ರೆ ದ ದಕ್ಕೆ ದತ್ತು ಬರುತ್ತೆ ಇದು ಸ್ವಲ್ಪ ಜಾಸ್ತಿ ಬರುತ್ತೆ ಇದ್ರ ಬಗ್ಗೆ ಗಮನ ಇರಬೇಕು ಇಲ್ಲೊಂದು ಸುರುಳಿ ಕೊಟ್ಟು ಬರೆದ್ರೆ ಇದು ಉದ್ಧರಣ ಉದ್ಧಾರ ಸದ್ ಸದ್ಧರ್ಮ ಅಂದ್ರೆ ಅಲ್ಪ ಪ್ರಾಣ ದಕ್ಕೆ ಮಹಾಪ್ರಾಣ ಒತ್ತು ದಕ್ಕೆ ಧ ಇನ್ನು ದಕ್ಕೆ ಯಾವಂತು ಬಂತು ದ್ರ ದರಿದ್ರ ರುದ್ರ ಸಮುದ್ರ ಅಲ್ಲಿದ್ರಕ್ಕೆ ದ ಕೆಳಗಡೆ ರೇಪ ಅದಾದ ಮೇಲೆ ದಕ್ಕೆ ದ ಬರುತ್ತೆ ದಕ್ಕೆ ಭ ಬರುತ್ತೆ ಉದ್ಭವ ಅಂತಿದೆ ಹಾಗೆ ಇದು ಭ ಉದ್ಭವ ಉದ್ಭಣ अल्प प्राण बानु बे उदण आमले अंदर अदर नेक्स्ट नेक्स्ट अक्षर जास्त आगते उत्क्रांति उत्क्रांति उत्कला द्राविड उत्कल वंगा उत्कला ಉತ್ಕಲ ಆಮೇಲೆ ತಕ್ಕೆ ಪರದಲ್ಲಿ ಕೆಲವು ಅಕ್ಷರ ಇದ್ದಾಗ ದ ಬದಲು ದ ಆಗುತ್ತೆ ಅದು ಮತ್ತೆ ಮುಂದೆ ಸಂಧಿಯ ಸಂದರ್ಭದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಟ್ಟಂತೂ ದ ಇತ್ಯಾದಿಗಳು ಉಪಯೋಗ ಇಲ್ಲ ಶ ಬರುವುದಿಲ್ಲ ಮುಂದೆ ನ ಆಗ್ನಿ ಧ್ರ ಇದು ಧಕ್ಕೆ ರ ಮತ್ತು ಆರಾಧ್ಯ ಹಾಗೆ ಧಕ್ಕೆ ಯಾವತ್ತು ಲೆಪಕ್ಷ ಲೆಪ್ ಪ್ರತ್ಯಯಗಳೆಲ್ಲ ಬಂದಾಗ ಸಾಮಾನ್ಯ ಬಂದೇ ಬರುತ್ತೆ ಲೆಪ್ ಬಂದಾಗ ಆಮೇಲೆ ಧಕ್ಕೆ ಧ್ವ ಅಧ್ವರ ಇದು ವ ಅಧ್ವರ ಇಲ್ಲಿ ಎಲ್ಲಿ ಬಂದಾಗ್ಲೂ ಈ ಸ್ವರವನ್ನ ಸೇರಿಸ್ ಅಂದ್ರೆ ಮೇಲಿನ ತಲೆಕಟ್ಟನ್ನು ಸೇರಿಸಬಾರ್ದು ಹೀಗೆ ಬರೆದ್ರೆ ಅದು ಘ ಆಗುವ ಸಾಧ್ಯತೆ ಇರುತ್ತೆ ಅದನ್ನಾಗಿ ಸೇರಿಸದೆ ದೂರ ಬದ್ರೆ ಅದು ಆರಾಧ್ಯನೋ ಆರಾಧ್ಯನೋ ಅಂತ ಗೊತ್ತಾಗುತ್ತೆ ಅದರ ಮೇಲೆ ಧ ಧ್ ಮುಂದೆ ಧ ಆಯಿತು ನ ನಕ್ಕೆ ಈಗ ಮುಂದೆ ನಾದ ಪದಲು ಕೆಲವು ಅಕ್ಷರ ಬಂದಾಗ ಆಗ ಸ ಬರುತ್ತೆ ತಾನ್ ತಾನ್ ಅಂತಿದ್ರೆ ತಾನ್ ಸ್ಥಾನ್ ಆಗುತ್ತೆ ಸಟ್ ತಕಾರವೇ ಪರದಲ್ಲಿದ್ರೆ ತಾನ್ ಸ್ತಾನ್ ಆಗುತ್ತೆ ತಾನ್ ಸ್ಥಾನ್ ಅದು ಪ್ರಸಂಗ ಬಂದಾಗ ಗೊತ್ತಾಗುತ್ತೆ ಸತ್ವಾದೇಶ ಸಂಧಿ ಆ ನ ಇದೆ ಅನ್ಯಾಯ ನ ಕೆ ರ ಇದೆ ್ರ ಎಲ್ಲಿ ಬರುತ್ತೆ ಸನ್ ವಿಭವ ಸನ್ ರಾಜ ವಿಭವ ಸನ್ ರಾಜ ಅಂತ ಬರುವಾಗ ನಕ್ಕೆ ರಾವತ್ತು ಇದು ನೋಡ್ಕೊಳ್ಬೇಕು ಇದು ಕೊಟ್ಟ ಮೇಲೆ ಇದು ಇಷ್ಟೇ ಕೊಟ್ರೇನ್ರ ನಾಕೆ ಇದೇ ಎರಡು ಸರ್ತಿ ಕೊಟ್ರೆ ಅನ್ನ ಆಗುತ್ತೆ ಅದನ್ನ ಇದರ ಬಗ್ಗೆ ಗಮನ ಅನ್ನ ಇದರ ಜೊತೆಗೆ ಮುಂದೆ ಯ ರ ಲ ವ ಅನ್ವಯ ಅನ್ವಯ ಶ್ವಾಸ ಇದು ಯಾವುದು ಕೂಡ ತುಂಬಾ ನೇರವಾಗಿ ಬರುವಂತದ್ದಲ್ಲ ಮುಂದೆ ಪೆ ಪಕಾರಕ್ಕೆ ಪಕಾರ ಬಂದ್ರೆ ಅದು ಹತ್ಕೊಳ್ಳುತ್ತೆ ಇದು ಒಂದು ಗಮನಿಸ್ಬೇಕಾದ್ದೇನು ಅಂದ್ರೆ ಇಲ್ಲಿ ಇದು ಇಷ್ಟೇ ಬರೆದಾಗ ಇದು ನ ಆಗುವ ಸಾಧ್ಯತೆ ಇರುತ್ತೆ ಯಾ ಪ್ರತ್ಯೇಕವಾಗಿ ಬಿಡಿಸಿ ದೂರದಲ್ಲಿ ಬರೆದ್ರೆ ಅದು ನ ಆಗುತ್ತೆ ಈಗ ಪತ್ ಆ ಅಪ್ಪ ಅಪ್ಪತಿಹಿ ನೀರಿನ ಒಡೆಯ ಅಂದಾಗ ಅಪ್ಪತಿ ಆಗುತ್ತೆ ಇಲ್ಲಿ ನಾವು ಅದನ್ನ ಪ ಬದ್ರು ಹೀಗೆ ಬರೆದ್ರೆ ಸುಗಣ್ ಈಶ ಸುಗಣ್ಣೀಶ ಅಂತ ನಕಾರಕ್ ನಕಾರ ಬಂದ್ಬಿಟ್ಟು ಹಾಗೆ ಕಾಣಿಸುತ್ತೆ ಅದಕ್ಕೆ ಪ ಬರೆಯುವಾಗ ಯಾವಾಗಲೂ ಅರ್ಧ ಬರೆದು ಇನ್ನೊಂದು ಅರ್ಧಕ್ಕೆ ಸೇರಿಸೋಬೇಕು ಆಗ ಅದು ಪ ಆಗುತ್ತೆ ಅಪ್ಪ ಆ ಸರ್ಪತಿ ಅನ್ನುವಲ್ಲಿ ನಿಜವಾಗಿ ಸರ್ಪತಿ ಅಂತ ನಾವು ಬರೆಯೋದು ಹೀಗೆ ಬರಿತೇವೆ ಇದು ಸರ್ಪತಿ ಅಂತ ಆಗುತ್ತೆ ಸರ್ಪತಿ ಹಾಕ್ಬೇಕಾದ್ರೆ ಎರಡು ಪಾ ಹಾಕ್ಬೇಕು ಸಂಸ್ಕೃತ ಪ್ರಕಾರ ಅಚೋರ ದ್ವೇ ಅಂತ ವಾ ಅಂತನೂ ಇದೆ ಉಚ್ಚಾರಣೆಯ ದೃಷ್ಟಿಯಿಂದ ಸರಿಯಾಗಿ ಗಮನಿಸಬೇಕು ಅಂತ ಹೇಳಿದ್ರು ಅದರಿಂದಾಗಿ ತುಂಬಾ ಬರುದು ಸಂಸ್ಕೃತದಲ್ಲಿ ಪಾಕೆ ರಾವತ್ತು ಪ್ರಸಿದ್ಧ ಅದು ಎಷ್ಟು ಪ್ರಾಗಳಿವೆ ಅಂದ್ರೆ ಅದು ಒಂದು ಉಪಸರ್ಗವೂ ಆದದ್ರಿಂದ ನೂರಾರು ಪದಗಳ ಜೊತೆಗೆ ಅದು ಸೇರ್ಕೊಳ್ಳುತ್ತೆ ಧಾತುವಿನಲ್ಲೂ ನಾಮಗಳಲ್ಲಿ ಹಾಗಾಗಿ ಪ ಪೂ ಆಪ್ಯಮಾನ ಪ್ರ ಬಂತು ಪ್ಲ ಪ್ಲವಗ ಪ್ಲವಂಗಮ ಪ್ಲವಗ ಪ್ಲ ಪ್ಲವಗ ಅಂದ್ರೆ ಕೋತಿ ಅಂತ ಅರ್ಥ ಪ್ವ ಇದು ತುಂಬ ಕಮ್ಮಿ ಅಂದ್ರೆ ಹಿಂದಿನ ಶಬ್ದ ಸೇರಿ ಏನು ಅಂದ್ರೆ ಆದ್ರೆ ಅಪ್ವಾರ್ಥ ಅಪ್ವಾರ್ಥ ಅದು ಮತ್ತೆ ಪಾಕೆ ವಾ ಬಂದಾಗ ಪ್ವ ಆಗತ್ತೆ ಭುವ ಆಗುತ್ತೆ ಸ ಬರುತ್ತೆ ಅಪ್ಸರ ಬೇರೆ ಸ್ವರ ಬೇರೆ ಶಷ ಇತ್ಯಾದಿಗಳು ಕಮ್ಮಿ ಅಪರ ಅಬ್ಬರ ಆಗುತ್ತೆ ಅದು ಬೇಡ ಸಂಧ್ಯಾ ಆದ್ಮೇಲೆ ಬೇರೆ ತರ ರೂಪ ಬರುತ್ತೆ ಹಾಗೆ ಉಳಿಯಲ್ಲ ಕೆಲವು ಅಕ್ಷರಗಳು ನಮ್ಗೆ ಬರಿಬೇಕು ಅಂತ ಅನ್ಸಿದ್ರು ವಾಕ್ ಹರಿಹಿ ಅದನ್ನು ಸೇರಿಸಿ ನಾವು ವಾಕ್ಹರಿ ವಾಕ್ ಹರಿ ಅಂತ ಒಂದು ಬರಿಯೋಣ ಅನ್ಕೊಂಡ್ರೆ ಅಲ್ಲಿ ಅದು ಶಬ್ದಗಳ ಜೋಡಣೆ ಅಕ್ಷರಗಳ ಜೋಡಣೆ ಆದ ತಕ್ಷಣ ಬೇರೆ ಅಕ್ಷರ ಬಂದು ವಾಹರಿಹಿ ಆಗತ್ತೆ ಹೀಗೆ ವ್ಯತ್ಯಾಸಗಳಿವೆ ಇಷ್ಟು ನೋಡಿ ಆದ್ಮೇಲೆ ಇನ್ನು ಆ ಭಾಕು ಹಾಗೆ ಬರುತ್ತೆ ಬ್ರ ಬ್ರಾಹ್ಮಣ ಬ್ರಹ್ಮ ಅಂತ ಶಬ್ದ ನೇರವಾಗಿಲ್ಲ ವೈಕ್ಲವ್ಯ ಅಂತ ಬರುತ್ತೆ ವೈಕ್ಲವ್ಯಮ್ಮ ಅಸ್ಮಃ ಪಾರ್ಥ ನೈತತ್ವಯ್ಯುಪದ್ಯತೆ ವೈಕ್ಲವ್ಯ ಅಂತ ನಾವು ಓದ್ತೇವೆ ಅದು ವೈಕ್ಲವ್ಯ ಅಷ್ಟು ಬಕ್ಕೆ ಯ ರ ಲ ಮುಂದೆ ಭ ಬರುವಾಗ ಭಿಯ ಆಗತ್ತೆ ಅಭ್ಯಾಸ ಅದರ ಮೇಲೆ ಭ್ರ ಅಭ್ರ ಅಭ್ರ ಅಂದ್ರೆ ಮೋಡ ಅಂತ ಅರ್ಥ ಅಭ್ರ ಭ್ರ ಕೆಲ ಇಲ್ಲ ಭ್ವಾ ಇದೆ ದುಭ್ವಾಯತನಂ ಭ್ವಾಬ್ಾಯ್ ದ್ಯುಬ್ ಆಯತನ ಅಂತ ಒಂದು ಶಬ್ದ ಸೂತ್ರದಲ್ಲಿ ಬರುತ್ತೆ ಇವರಲ್ಲ ವಶ ಇದ್ಯಾವುದು ಅಕ್ಷರಗಳು ಮುಂದೆ ಸೇರ್ಕೊಳ್ಳಲ್ಲ ಮಾಕ್ಕೆ ಬೇಕಾದಷ್ಟಿದೆ ಮಕಾರಕ್ಕೆ ಮಕಾರ ಒಂದು ಬಂದೇ ಬರುತ್ತೆ ಅದು ಪ್ರಸಿದ್ಧ ಮಾ ಆದ್ಮೇಲೆ ಮ್ಯ ಮ್ಲ ಆಮ್ಲ ಮ ಇದು ಅಪರೂಪ ಆದ್ರೂ ಕೆಲವೊಂದು ಸರ್ತಿ ಬರುವ ಸಾಧ್ಯತೆ ಇದೆ ಇಲ್ಲ 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 ಇನ್ನು ಯಕಾರದಿಂದ ಸೇರ್ಕೊಳ್ಳುವಂಥದ್ದು ವಾಯ್ ಓಹೋ ಅಂತ ಇದ್ದಾಗ ಹೀಗೆ ಬರುತ್ತೆ ವಾಯ ಓಹೋ ವಾ ಓಹೋ ಅದು ಇಷ್ಟೇ ಹಾಕಬೇಕು ವಾಯುವೋಹೋ ನಿಮಗ್ ಶಬ್ದ ಉಕಾರ ಅಂತವಾದದ್ದು ಗುರುವೋಹೋ ಇದ್ದ ಹಾಗೆ ಮುಂದೆ ರಕ್ಕೆ ಬರುವಾಗ ಇದರಲ್ಲಿರುವಂಥದ್ದು ಒಂದು ಗೆರೆ ಈ ಗೆರೆನು ಎಲ್ಲಿಗೂ ಹಾಕಬಹುದು ಈಗ ಮೊದ್ಲ ಆದ್ರೆ ಹೀಗ್ ಬರುತ್ತೆ ನಂತರ ಬರ್ಬೇಕಾದ್ರೆ ಆಗ ಅದು ಹೀಗಾಗುತ್ತೆ ಅರ್ಕ ಈಗ ಮೊದ್ಲು ಬರ್ದಿದ್ದು ಕ್ರ ಅಂತ ಅಂದ್ರೆ ಕಕಾರ ಕ್ರ ಹೊತ್ತು ಇದು ರಕಾರಕ್ಕೆ ಹಿಂದೆ ಬೇರೆ ಅಕ್ಷರಗಳು ಬರುವಂಥದ್ದು ಅರ್ಕ ಅರ್ಗ ಅರ್ಭಕ ಅಲ್ಲಿ ಭ ಬಂದ್ರೆ ಅದ್ರ ಕೊಟ್ರೆ ಅರ್ಭಕ ಆಗುತ್ತೆ ಎಲ್ಲ ಕಡೆ अर्ग अर्ग अर्चा अर्चा आ आर्त अर्थ ಎಲ್ಲಿ ಅರ್ಷ ಆರ್ಯ ಅರ್ಪಣೆ ಅರ್ಭಕ ಅರ್ಭಕ್ರೆ ರೇಪ ಹೊತ್ತು ಅಂತ ಒಂದು ಬರಲ್ಲ ರೇಪಕ್ಕೆ ರೇಪ ಹೊತ್ತು ಒಂದು ಇರಲ್ಲ ಬೇರೆ ಅಕ್ಷರಗಳಿಗೆ ತನಗೆ ತಾನು ಒಂದ ಒತ್ತಕ್ಷರವಾಗಿ ಬರುವುದಿರುತ್ತೆ ಆದ್ರೆ ಅದು ಮತ್ತೆ ಆ ಪ್ರಾಣ ಆದ್ರೆ ಅಲ್ಪ ಪ್ರಾಣ ಜೊತೆಗೆ ಬರುತ್ತೆ ಬಿಟ್ರೆ ರೇಪಕ್ಕೆ ರೇಪದ ಜೊತೆಗಿನ ಒಂದು ಅವಕಾಶ ಇಲ್ಲ ಮುಂದೆ ಯಾವ್ದು ಹಿಡಿದು ಅರ್ಹತೆ ಅರ್ಹತಾ ಇದು ಹ ಹಾಯಿತು ಲ ಅನ್ನೋ ಹಾಗೆ ಲಕ್ಕೆ ನಾವು ತಕ್ಷರಾಗಿ ಬರುವುದು ಬಹಳ ಕಮ್ಮಿ ಲ್ಯಾ ಆಗತ್ತೆ ಪ್ರಕ್ಷಾಲ್ಯ ಪ್ರಕಲ್ಪ ಪ್ರಕಲ್ಪ ಬಿಲ್ ಬಿಲ್ವ ಪತ್ರ ಆಗ ಲಾಕೆ ವ ಬಂತು ಬಿಲ್ವ ಇನ್ನೆಲ್ಲ ಯಥಾ ಪ್ರಕಾರ ಇದ್ದ ಹಾಗೆ ಯಾರಲ್ಲ ವಾಕ್ಯ ವ್ರ ಒಂದು ಸರಿ ಪ್ರಸಿದ್ಧ ಆಯವ್ಯ ಕರ್ತವ್ಯ ಅಂತವ್ಯ ಪ್ರಸಿದ್ಧ ವಕಾರಕ್ಕೆ ಮುಂದೆ ಹಿಂದಿನ ಅಕ್ಷರಗಳು ಯಾವುದು ಕವರ್ಗ ವರ್ಗಟ ವರ್ಗಟ ವರ್ಗಪ್ಪ ವರ್ಗದಲ್ಲಿ ಯಾವುದು ಕೂಡ ಬರುದಿಲ್ಲ ವಕಾರಕ್ಕೆ ನಂತರ ಬರುದಿಲ್ಲ ವಕಾರಕ್ಕೆ ಮುಂದೆ ಯಾವುದು ಇಲ್ಲ ಒಂದು ವ್ಯಾ ಒಂದು ಪುರ ಆಯ್ತು ಅಲ್ಲಿಗೆಲ್ಲ ಮುಗಿತು ಯಾರ ಅಲ್ಲ ವ ಮುಗಿತು ಶು ಹಾಗೇನೆ ಅದಕ್ಕೆ ನಾವು ಹೀಗೆ ಅಂತ ಬರಿತೇವೆ ಆದ್ರೆ ಅದನ್ನ ಸ್ವಲ್ಪ ಶಾಸ್ತ್ರೀಯವಾಗಿ ಅದನ್ನೊಂದು ಅಕ್ಷರ ಜೊತೆಗೆ ಜೋಡಿಸಿ ಬರೀತಾರೆ ಹೀಗೆ ಬರೆದ್ರೆ ಶ್ರೀ ಹಾಕಿದ್ರೆ ಶ್ರೀಹಿ ಇದು ಶ ಇಷ್ಟು ಇದು ರ ಇದು ಶಾ ಶ್ರೀ ಆಯ್ತು ಶ್ರೀ ಶ್ರೀ ಬರೆಯುವಾಗ ಅವಾಗಲೂ ಕೂಡ ಇದೇ ಅನ್ನು ಯೂಸ್ ಮಾಡ್ತಾರೆ ಯಾಕಂದ್ರೆ ಎಲ್ಲರೂ ಒಂದೇ ತರ ಯೂಸ್ ಮಾಡ್ಲಿ ಅಂತ ಶಾ ಎರಡು ತರ ಬರೆಯುವ ಅಭ್ಯಾಸ ಇದೆ ಆ ಕೆಲವರು ಹೀಗೆ ಬರೆದು ಶಾ ಬರೀತಾರೆ ಇನ್ನು ಕೆಲವರು ಈಗ ಬರೆದು ಶಾ ಬರೀತಾರೆ ಯಾವುದೂ ತಪ್ಪಲ್ಲ ಈಗ ಶಾಲಾ ಅಂತ ಬರೆಯುವಾಗ ನಾವು ಹೀಗೂ ಬರೀತೇವೆ ಎರಡು ಅಕ್ಷರಕ್ಕೆ ಅವಕಾಶ ಇದೆ ಆದ್ರಿಂದ ನಾನು ಅದನ್ನ ಹಾಕ್ಬಾರ್ದೆ ಆ ಶಾಲಾ ಇನ್ನು ಶಾಕೆ ಶರ ಆಯಿತು ಶ್ವ ಆಗುತ್ತೆ ಅಶ್ವ ಪ್ರಕಾಶ್ಯ ಶಾಖೆ ಸಾ ಶಾಕೆ ಶಾಖೆ ಶಾ ಬರುತ್ತೆ ಶಕಾರ ಕ್ಷಕಾರ ಹಾ ಬರುದಿಲ್ಲ ಯಾರ ಲಾಭ ಶಾ ಶಾಕು ಬೇರೆ ಪತ್ತಕ್ಷರಗಳು ಯಾಕೆ ಒಂದು ವಿಶ್ವಕ್ ವಿಶ್ವಕ್ ಸೇನ ಅಥವಾ ಅನ್ವಿಷ್ಯ ಯಾರ ಅಥವಾ ಶ್ರ ಬಹಳ ಅಪರೂಪ ಸ ಇಲ್ಲ ಶಾಕ್ಕೆ ಶಾ ಒತ್ತು ಬರುತ್ತೆ ಬಂದ್ರೆ ಪಕಾರದ ಹಾಗೇನೆ ಒತ್ಕೊಂಡು ಬರುತ್ತೆ ಶಾ ಶಾ ಶ ಅದಕ್ಕಂತೂ ಒಂದು ರಮಸ್ವ ಸ್ವ ಸಕಾರಕ್ಕೆ ಸಕಾರ ಇಲ್ಲಿಗೆ ಹೆಚ್ಚು ಕಮ್ಮಿ ಹಾ ಇನ್ನೊಂದು ಅಕ್ಷರ ಉಳಿದಿದ್ದು ಶ ಇದು ಯಾದ ಜೊತೆಗೆ ಬರುತ್ತೆ ಹ್ಯ ಆಗತ್ತೆ ರಾದ ಜೊತೆಗೆ ಬರುತ್ತೆ ವಿಜಹ್ರೇ ರ ಆಹ್ವಾನ ಇಲ್ವ ಬರೆದ್ರೆ ವಾಯ್ ಆಹ್ವಾನ ಇನ್ ಬೇರೆ ಅಕ್ಷರ ಶ್ವಾಸ ಇತ್ಯಾದಿಗಳೆಲ್ಲ ಹಕಾರಕ್ಕೆ ಹಕಾರ ಬರೋ ಅವಕಾಶವೂ ಇಲ್ಲ ಆಹ್ವಾನ ಇನ್ನುಳ್ಳ ಹೇಳಬೇಕು ಪ್ರಕ್ಷಾಳಿಯ ಬರಲ್ಲ ಲಾ ಬರಲ್ಲ ಯಾರಲ್ಲ ಶ ಶಾಸ ಯಾವುದೂ ಇಲ್ಲಕಾರಕ್ಕೆ ಯ ಒಂದೇ ಜೊತೆ ಆಗಿ ಬರುವಂಥದ್ದು ಇನ್ನೇನು ಹೆಸರಿದ್ದಾಗ ಬರಬೇಕಷ್ಟೇ ಾಳುಕ ಅಂತ ಹೆಸರಿದೆ ಸೊ ಗುಣಿತಾಕ್ಷರಗಳು ಬರ್ತವೆ ವ್ಯಂಜನಾಕ್ಷರ ಜೋರ್ ಜೋ ಜೋಡಣೆಗೊಳ್ಳುವುದು ಕೇವಲದಲ್ಲಿ ಮಾತ್ರ ಇನ್ನು ಉಳ್ವಾ ಆಳ್ವಾ ಅಂತ ನಾವೇ ಇಲ್ಲಿರುವ ಹೆಸರನ್ನು ಇಟ್ಕೊಂಡು ಹೇಳಿದ್ರೆ ಹೀಗೆ ಬರಿಬೇಕು ಆಳ್ವಾ ಆಕೆ ಒಂದು ಬರಬಹುದಾದದ್ದು ಕರೆಕ್ಟ್ ಶಿಮಿಯ ಬ್ರಹ್ಮ ಒಂದೇ ಕಡೆ ಬರೆಯುವುದು ಹೇಳಿ ಪ್ರಕೃತಿ ಅವರೇ ಆಹ್ಲಾದ ಸಮೀಚೀನ ಈಗ ಎರಡು ತರ ಬರೆಯದಿದೆ ಹೀಗೊಂದು ಬರೆಯುದಿದೆ ಇಲ್ಲ ಅಂದ್ರೆ ಸಾಮಾನ್ಯ ಹೀಗ್ ಬರೀತಾರೆ ಇದ್ರ ಒಳಗೆನೆ ಲಕಾರವನ್ನ ಸೇರಿಸಿ ಬರೆಯುವುದು ಇದು ಕರೆಕ್ಟೇ ಯಾಕಂದ್ರೆ ಇಲ್ಲೇ ಹೀಗಿರುವುದ್ರ ಒಳಗೆನೆ ನಾವ್ ಇದನ್ನ ಸೇರಿಸಿದ್ರೆ ಹೋಯ್ತು ಆಹ್ಲಾದ ಪ್ರಹ್ಲಾದ ಸಂಹ್ಲಾದ ಅನುಹ್ಲಾದ ಹ್ಲಾದಯತಿ ಅಂತ ಧಾತು ಇದೆ ಹ ಅಂತ ಬರುತ್ತೆ ಬ್ರಹ್ಮ ನಾವದನ್ನ ಓದುವಾಗ ಬ್ರಹ್ಮ ಅಂತ ಓದ್ತೇವೆ ತಪ್ಪು ಓದುದು ನಾವು ನಮ್ಗೆ ಅಭ್ಯಾಸ ತಪ್ಪಿ ಹೋಗಿದೆ ಪ್ರಾದೇಶಿಕ ಭಾಷೆಯಲ್ಲಿ ಭರ್ಮ ಭರಮ ಭರಮ್ ಇನ್ನೇನೇನೋ ಬೊಮ್ಮ ಬೊಮ್ಮ ಅಂತ ಏನೇನೋ ಆಗುತ್ತೆ ಆದ್ರೆ ಸಂಸ್ಕೃತದಲ್ಲೇ ನಾವು ಮಾತಾಡೋದು ಹೌದಾಗಿದ್ರೆ ಆಗ ಮ ಅಲ್ಲೇ ಒಂದು ನಮ್ಮ ಉಚ್ಚಾರಣೆಯ ಒಂದು ಸೌಕರ್ಯದಿಂದ ನಮ್ಗೆ ದೇಹದಲ್ಲಿ ಒಂದು ಪ್ರಾಣಾಯಾಮ ಆಗುತ್ತೆ ಆ ಊಷ್ಮಾಕ್ಷರವನ್ನು ಹೊರಗೆ ಹಾಕೋದ್ರಿಂದ ನಮ್ಮ ದೇಹದ ಹೀಟ್ ಕಮ್ಮಿ ಆಗುತ್ತೆ ಬ್ರಹ್ಮ ಬ್ರಹ್ಮಣ್ಯೋ ಬ್ರಹ್ಮಕೃದ್ ಬ್ರಹ್ಮ ಬ್ರಹ್ಮಜ್ಞೋ ಬ್ರಹ್ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಅಂತ ನಾವು ಬ್ರಹ್ಮ ಶಬ್ದವನ್ನ ಅಕಾರೋತ್ತರ ಮಕಾರವಾಗಿ ಈಗ ಅಲ್ಲಿ ಜಿಹ್ವಾ ಅನ್ನುವಲ್ಲಿ ವಾ ಅವಕಾಶ ಇದೆ ಜಿಹ್ವಾ ನಾವು ಅಲ್ಲಿ ಜೂಹಾ ಅಂತ ಹೇಳಲ್ಲ ಕೆಲವ್ರು ಹೇಳ್ಬೋದೇನು ಆದ್ರೆ ಹೇಳಲ್ಲ ಇಲ್ಲಿ ಮಾತ್ರ ಬ್ರಹ್ಮ ಅಂದ್ಬಿಡ್ತಾರೆ ಬೇರೆ ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಆ ತರ ಬಳಸಿದ್ರೆ ಅದು ಅವರ ಮಿತಿ ಅವರಿಗೆ ಬಳಸ್ಲಿಕ್ಕೆ ಆಗ ಅವಕಾಶ ಇರುತ್ತೆ ಆದ್ರೆ ನಾವು ಸಂಸ್ಕೃತ ಓದಿದವರಾಗಿ ಸಂಸ್ಕೃತದಲ್ಲಿಯೂ ಪ್ರಯೋಗ ಮಾಡುವಾಗ ಬ್ರಹ್ಮ ಅಂತ ಹೇಳಬಾರ್ದು ಬ್ರಹ್ಮ ಆ ಹಕಾರೋತ್ತರ ಮಕಾರದಲ್ಲಿ ಒಂದು ಉಚ್ಚಾರಣಾ ಸೌಕರ್ಯ ಇದೆ ಅದು ಒಂದು ಥೆರಪಿ ಅದು ನಮ್ಮ ದೇಹದಿಂದ ಎನರ್ಜಿಯನ್ನು ಹೊರಗೆ ಹಾಕುವ ವ್ಯವಸ್ಥೆಯಲ್ಲಿ ಹಾಗೆ ಬಂದಾಗ ಅದರಿಂದ ಆಗುವ ಪರಿಣಾಮವೇ ಬೇರೆ ಜಿಹ್ಮ ಜಿಹ್ಮ ಅಂದ್ರೆ ಮೋಸ ಅಂತ ಅರ್ಥ ಆಗ ಜಿಮ್ ಅಂತ ಹೇಳ್ತಾರೆ ಯಾರಾದ್ರೂ ಜಿಮ್ ಅಂತ ಹೇಳೋದೇ ಇಲ್ಲ ಸಿಮ್ ಹಾಕು ಜಿಮ್ ಏನ್ ವ್ಯತ್ಯಾಸ ಯಾರೋ ಒಬ್ಬ ಬರೆಯುವಾಗ ಜಿಮ್ ಅಂತ ಹೀಗ್ ಬರೀತಾನೆ ಈಗ್ಲೆ ಎಲ್ಲಾ ಕಡೆಯಲ್ಲೂ ಆ ಮೊನ್ನೆ ಎಲ್ಲೋ ಬೋರ್ಡ್ ಅಲ್ಲಿ ನೋಡುವಾಗ ಸುಬ್ರಹ್ಮಣ್ಯಪುರಂ ಪೊಲೀಸ್ ಸ್ಟೇಷನ್ ಅಂತ ಇತ್ತು ಅಲ್ಲಿ ಅವರು ಹೀಗ್ ಬರ್ದಿದ್ದಾರೆ ಸುಬ್ರಹ್ಮಣ್ಯ ಮೇಲೊಂದು ಡಾಟ್ ಕೊಟ್ಬಿಡ್ತಾರೆ ಬೇಕಿದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಸುಬ್ರಹ್ಮಣ್ಯ ಯಾಕಂದ್ರೆ ನಾವು ಹಾಗೆ ಅಭ್ಯಾಸ ಮಾಡ್ಕೊಂಡಾಗಿದೆ ಅದು ಒಂದು ಕಡೆ ತಿದ್ದ್ಲಿಕ್ಕೆ ಅವಕಾಶ ಇದ್ರೂ ನಾವು ತಿದ್ದುದಿಲ್ಲ ಅಂತಂದಾಗ ಅವ್ಯವಸ್ಥೆ ಆಗುತ್ತೆ ಹಾಗಾಗಿ ಆ ಆಮ್ಯ ಅಂತ ಬರುತ್ತೆ ಹರ್ ಆಮ್ಯಕ್ಕೆ ಮಾ ಬಂದು ಮಾಕ್ಕೆ ಯಾವತ್ತು ಬ್ರಾಹ್ಮ್ಯ ಹರ್ ಅದು ಮ್ಯ ಆಯಿತು ಹರ್ಮ್ಯ ಬ್ರಾಹ್ಮ್ಯ ಇಷ್ಟು ಈಗ ನಾವು ಸದ್ಯ ನೋಡ್ಬೇಕಾಗಿದ್ದು ಇದರಲ್ಲಿ ಇನ್ನು ಕೆಲವೆಲ್ಲ ಸ್ವಲ್ಪ ಡಬಲ್ ಡಬಲ್ ಅಕ್ಷರ ಬರುದಿದೆ ನಾ ಏನು ಅಗ್ ಅಗಸ್ತ್ಯ ಕಾರ್ಸ್ನ್ಯ ಅಂತಿದೆ ಇದು ಮೋಸ್ಟ್ಲಿ ಎಕ್ಸ್ಟ್ರೀಮ್ ತಗೆ ಬಂದ್ರೆ

ಯ ಆ ಥರ ಯಾವುದಾದ್ರೂ ನಿಮಗೆ ವಿಶೇಷ ಪದಗಳು ಅನ್ಸಿದ್ರೆ ಮುಂದಿನ ತರಗತಿಯಲ್ಲಿ ಬರುವಾಗ ಅದನ್ನ ಮಿಕ್ಸ್ ಮಾಡಿ ಬರೀರಿ ಅದರ ನೆಕ್ಸ್ಟ್ ತರಗತಿಯಲ್ಲಿ ನಾನು ಮೊದಲನೇ ಪಾಠ ಅಜ ಅಜ್ ಅಕಾರಾಂತವಾದ ಅಕಾರಾಂತ ಅಂದರೆ ಅಜ ಅನ್ನುವಲ್ಲಿ ಜಾದ ಕೊನೆಯಲ್ಲಿ ಆ ಇದೆ ಆ ಥರ ಒಂದು ಇಪ್ಪತ್ತಿಪ್ಪತ್ತಕ್ಷರ ಇಪ್ಪತ್ತಿಪ್ಪತ್ತು ಶಬ್ದಗಳನ್ನು ಅಕಾರ ಅಂತವಾದ ಇಪ್ಪತ್ತು ಶಬ್ದಗಳು ಮಾಲಾ ಬಾಲ ಅಂತಿದೆ ಅದೇ ತರ ಇಪ್ಪತ್ತು ಆಕಾರ ಅಂತವಾದ ಸ್ತ್ರೀಲಿಂಗದ ಶಬ್ದಗಳು ಇನ್ನು ಅಕಾರಾಂತವಾದದ್ದೇ ನಪುಂಸಕಲಿಂಗದ ಶಬ್ದಗಳು ಪಾತ್ರಂ ನೇತ್ರಂ ಮಿತ್ರಂ ತ್ರಮ್ಯ ಆಗ್ಬೇಕು ಅಂತಿಲ್ಲ ಯಾವುದಾದ್ರೂ ಸರಿ ವನಂ ಜಲಂ ಬೇಕಾದಷ್ಟು ಸಿಗುತ್ತೆ ಅಂತಹ ಶಬ್ದಗಳೊಂದು ಇಪ್ಪತ್ತು ಆ ನಯನಂ ಶ್ರೋತ್ರಂ ವದನಂ ಈ ತರ ಒಂದು ಇಪ್ಪತ್ತು ಅಕಾರಾಂತವಾದ ಪುಲ್ಲಿಂಗ ಆಕಾರಾಂತವಾದ ಸ್ತ್ರೀಲಿಂಗ ಅಕಾರಾಂತವಾದ ನವಮುಸುಖಲಿಂಗ ಇಷ್ಟನ್ನ ಬರಿಬೇಕು ಇದ್ರ ಹಿಂದೆ ಹೇಳಿದ್ದು ಇದು ಬಿಟ್ಟು ನಾನು ಹೇಳಿದ್ರಲ್ಲಿ ಬಿಟ್ಟು ಬೇರೆ ವ್ಯಂಜನಾಕ್ಷರದಿಂದ ಕೂಡಿದ ಅಂದ್ರೆ ಇನ್ನು ಒಂದು ಎರಡು ಮೂರು ಈ ತರದ ವ್ಯಂಜನಾಕ್ಷರದಿಂದ ಕೂಡಿದ ಪದಗಳು ಬಂದ್ರೆ ಅದನ್ನ ಒಂದು ದಾಖಲೆ ಮಾಡಿಕೊಂಡು ಬರೀರಿ ಅದಕ್ಕೆ ಶಬ್ದ ಸಿಕ್ಕಿದ್ರೆ ಶಬ್ದನೂ ಬರೀರಿ ಅಭ್ಯಾಸ ಆದ್ಮೇಲೆ ನಾನು ಅದನ್ನ ಗುಂಪಲ್ಲಿ ನೋಡುವಾಗ ಏನಾದರೂ ವಿಶೇಷ ಇದ್ರೆ ಹೇಳ್ತೇನೆ ಇನ್ನೇನಾದ್ರೂ ಡೌಟ್ ಇದೆಯಾ ಯಾರಿಗಾದ್ರು ಬರೆಯುವ ವಿಷಯದಲ್ಲಿ ಕೇಳಿಸ್ತಿದ್ಯಾ ಕೇಳ್ತಿದ್ದೆ ಗುರುಗಳ ಏನಾದ್ರೂ ಡೌಟ್ ಇದೆಯಾ ಗುರುಗಳೇ ಸುಚೀಂದ್ರ ಅಂತ ಹೇಳಿ ಅದು ಶಾ ಎರಡು ಇದೆಯಲ್ಲ ಅದು ಸ್ವಲ್ಪ ಅದರ ಯೂಸೇಜ್ ಒಂಚೂರು ಹೇಳ್ತೀರ ಯಾವ ಯಾವ ಪದಕ್ಕೆ ಹೇಗೆ ಅದು ಗೊತ್ತಾಗ್ಲಿಲ್ಲ ನಮಗೆ ಯಾರ ಲವ ಶೇಷ ಅಂತ ಬರುತ್ತೆ ಹೌದು ಹಾ ಶೇ ಅಂತ ಬರುತ್ತೆ ಉದಾ ಆ ಅದು ಪದಗಳ ಮೇಲೆ ಡಿಪೆಂಡ್ ನಮ್ಗೆ ಈಗ ಅದಕ್ಕೊಂದು ಟ್ರಿಕ್ ಅಂತ ನಮ್ಗೆ ಪದಗಳ ಅಭ್ಯಾಸ ಆದ್ಮೇಲೆನೆ ಗೊತ್ತಾಗುದು ಮತ್ತೆ ಉಚ್ಚಾರಣೆಯಿಂದ ಗೊತ್ತಾಗ್ಬೇಕು ನಿಜವಾಗಿ ಆದ್ರೆ ನಾವು ಕೆಲವೊಂದ್ ಸರ್ತಿ ಸರಿಯಾಗಿ ನಮ್ಗೆ ಅಭ್ಯಾಸ ಇಲ್ಲದೆ ಹೋಗಿರೋದ್ರಿಂದ ಚೂರು ಸರ್ತಿ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ ಇರುತ್ತೆ ಆದ್ರೆ ಆ ಬಳಕೆಯ ದೃಷ್ಟಿಯಿಂದ ನಾವು ಅದನ್ನ ಸರಿ ಮಾಡ್ಕೊಳ್ಬೇಕಾದ್ದು ಈ ವೈಟ್ ಬೋರ್ಡ್ ತೆಗಿಬೋದಾ ಉಚ್ಚಾರಣೆಯ ದೃಷ್ಟಿಯಿಂದ ಸ ಹೀಗೆ ಮೂರು ತರದ ಉಚ್ಚಾರಣೆಯ ಕ್ರಮ ಇದೆ ಎಲ್ಲವೂ ಊಷ್ಮಾಕ್ಷರ ಅಂತ ಹೇಳ್ತೇವೆ ಊಷ್ಮ ಅಂದ್ರೆ ಕೈ ಹಿಡಿದಾಗ ಅಂತ ಗಾಳಿ ಜಾಸ್ತಿ ಬರುತ್ತೆ ಶ ಷ ಸಕಾರು ಹಾಗೇನೆ ಆದ್ರೆ ಇದು ಮೂರು ವಿಶೇಷ ಗಮನಿಸಬೇಕಾದದ್ದು ಶ ಅಂತ ಬಂದಾಗ ಶಂಕರ ಶಕಾರ ಶಂಕರ ಆಮೇಲೆ ಶ್ಯಾಮ ಇತ್ಯಾದಿಗಳನ್ನು ಬಳಸುವಾಗ ನಾವು ಇದನ್ನ ತಾಲವ್ಯ ಶಕಾರ ಅಂತ ಹೇಳ್ತೇವೆ ತಾಲವ್ಯ ಅಂದ್ರೆ ತಾಲುವಿನ ಭಾಗದಲ್ಲಿ ಒತ್ತಿಕೊಂಡು ಗಾಳಿಯಲ್ಲೇ ನಿಂತು ಉಚ್ಚಾರಣೆಗೆ ಬರುತ್ತೆ ಅಂದಕ್ಕೆ ಶ ಶ ಅಂದ್ರೆ ತುಂಬಾ ಸಹಜವಾಗಿ ಹೇಳ್ತೀವಿ ಶ ಅದನ್ನೇ ನಾವು ಮುಂದಿನ ಮೂರ್ಧನ್ಯಕ್ಕೆ ಹೋದಾಗ ನಾಳೆಗೆ ಮರಚಿಕೊಳ್ಳುತ್ತೆ ಶ ಅಷ್ಟಕ ಇಷ್ಟ ದೃಷ್ಟ ಕಷ್ಟ ಸ್ಪಷ್ಟ ಇಷ್ಟ ಏಷ್ಟವ್ಯ ಇದು ಎಲ್ಲ ಕಡೆ ಶಕಾರ ನಾಲಿಗೆಯ ಮೇಲ್ಭಾಗದ ಮಧ್ಯಭಾಗದಲ್ಲಿ ಗಾಳಿ ತುಂಬಿ ಮೇಲ್ಭಾಗ ಕೊಡಿಯತ್ತೆ ಶ ನಾಲಿಗೆ ಚೂರು ಮರ್ಚಿ ಹೇಳ್ತೇವೆ ಶುಟುರಸ ಮೂರ್ಧ ಇನ್ನೊಂದು ಸ ಸ ಅನ್ನೋದು ಅಲ್ಲಿಂತದೀಗೆ ಹೇಳಬೇಕು ಅನ್ನುವಲ್ಲಿ ಸ ಇದೆ ಅದು ಅಷ್ಟಕ ಶಾಲ್ಮಲಿ ಶಾಲ್ಮಲಿ ಅದು ಶಾಲ್ಮಲಿ ಅಲ್ಲ ಶಾಲ್ಮಲಿ ಶಾಲಾ ಶಿಖರ ಶ್ರೇಣಿ ಶರತ್ ಅನ್ನುವ ಶಬ್ದಗಳನ್ನು ಬಳಸುವಾಗ ಬರಿ ಬರುವಂಥದ್ದು ಶೇಷ ಅನ್ವಲಿ ಶೇ ಅನ್ನೋದು ಮೂ ತಾಲವ್ಯ ಶ ಅನ್ನೋದು ಮೂರ್ಧನ್ಯ ವಿಶೇಷ ವಿಶೇಷ ಅದು ಶ ಅದನ್ನು ಒಟ್ಟೊಟ್ಟಿಗೆ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಶಿಷ್ಯ ಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಅಂದ್ರೆ ಮೊದಲು ಈ ಮೂರು ಅಕ್ಷರ ಹೇಳಲಿಕ್ ಬಂದ್ರೇನೆ ಸರಿಯಾಗಿ ಉಚ್ಚಾರಣೆಗೆ ಬಂದ್ರೇನೆ ಇನ್ನೊಂದು ಆಕಾರವೂ ಇದೆ ತೇಹಂ ಅನ್ನೋಲ್ಲಿ ಅದು ಬಂತು ಶಿಷ್ಯ ಸ್ತೆಹಂ ಶ ಆದ್ರೆ ಮಾತ್ರ ಶಾಧಿ ಶಾಧಿ ಅಂತಂದ್ರೆ ಶಾಸನ ಮಾಡು ಅಂತ ಹೇಳಿದನು ಒಪ್ಕೊಳ್ಳಿಕ್ ಬರುತ್ತೆ ಅನ್ನೋ ದೃಷ್ಟಿಯಿಂದ ಶಿಷ್ಯ ಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಅನ್ನುವಲ್ಲಿ ಶಿ ಷಸ್ಥೇ ಶ ಮೂರು ಅಕ್ಷರ ಬಂತು ತೇಹಂ ಅನ್ನುವಲ್ಲಿ ಹಕಾರನು ಬಂತು ಅದು ಉಷ್ಣಾಕ್ಷರವೇ ಅದು ಎಲ್ಲ ಉಷ್ಣ್ಮಾಕ್ಷರಗಳನ್ನು ಚೆನ್ನಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಬಂದ್ರೆ ಅವನು ಶಿಷ್ಯನಾಗ್ಲಿಕ್ಕೆ ಯೋಗ್ಯ ಅನ್ನುವಾಗ ಒಂದು ಮಾತು ಹೇಳ್ತಾರೆ ಆ ರೀತಿ ಕೃಷ್ಣನ ಆ ಎದುರುಗಡೆ ಅರ್ಜುನ ತನ್ನನ್ನ ಒಪ್ಪಿಸಿಕೊಂಡ ಅನ್ನೋದನ್ನ ಹೇಳಲಿಕ್ಕೆ ಆ ಮಾತು ಹೇಳ್ತಾರೆ ಇಷ್ಟು ಈಗ ನಾವು ಇವತ್ತು ನೋಡಿದ ಸಂಗತಿ ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದೆ ನೋಡೋಣ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ದುಃಖ ಭಾಗ್ ಭವೆ ಧರ್ಮಸ್ಯ ವಿಜಯೋ ಭೂಯಾ ತ ಧರ್ಮಸ ಪರಾಭವ ಸದ್ಭಾವನಾ ಪ್ರಾಣವೃತ ಶ್ರೀಕೃಷ್ಣ ಅರ್ಪಣವಸ್ತು